ಹಾಯ್ ಹಲೋ ಅಲ್ಲಿಗೆ ನಮಸ್ಕಾರ ಜೀವಿತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಸಿಂಪಲ್ಲಾಗಿ ಒಣ್ಕೊಬ್ಬರಿ ಮತ್ತು ಕೋವಾ ಯೂಸ್ ಮಾಡಿಕೊಂಡು ಸಾಫ್ಟಾಗಿ ಆಗಿ ಕೊಬ್ಬರಿ ಮಿಠಾಯಿ ಮಾಡೋಣ ಅಂತಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಒಣ ಕೊಬ್ಬರಿ ಮತ್ತು ಹಾಲು ಸ್ವಲ್ಪ ತೊಗೊಂಡಿದ್ದೀನಿ ಅದು ಸಾಫ್ಟಾಗಿ ಬರಲಿಕ್ಕೆ ಮತ್ತು ತುಪ್ಪ ನಾವು ಒಣ ಕೊಬ್ಬರಿ ಎಷ್ಟು ತೊಗೊಂಡಿರ್ತೀವಿ ಅದೇ ಮೆಜರ್ಮೆಂಟಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ ಮತ್ತು ಒಂದು ಐವತ್ತು ಗ್ರಾಮ್ ಆಗೋಷ್ಟು ಕೋವಾ ತೊಗೊಂಡಿದ್ದೀನಿ ಏಲಕ್ಕಿ ಒಂದು ನಾಲ್ಕು ಕೂಡ ತಗೊಂಡಿದ್ದೀನಿ ಈಗ ನಾನು ಇಲ್ಲಿ ಒಣ ಕೊಬ್ಬರಿಗೆ ಒಂದು ನಾಲ್ಕು ಏಲಕ್ಕಿ ಹಾಕ್ಕೊಂಡು ಹಾಗೆ ತರಿತರಿಯಾಗಿ ನೀರೇನು ಹಾಕ್ತೆ ಪೌಡರ್ ಮಾಡ್ಕೊತೀನಿ ಇನ್ನೊಂದು ಕಡೆ ಪ್ಯಾನ್ಗೆ ನಾನು ಕೋವಾ ಮತ್ತು ಸಕ್ಕರೆ ಎರಡನ್ನು ಹಾಕಿ ಒಂದು ಕಪ್ಪಾಗೋಷ್ಟು ಹಾಲು ಕೂಡ ಹಾಕಿ ಇದನ್ನು ನಾನು ಮೆಲ್ಟ್ ಮಾಡ್ಕೊತಾ ಇದ್ದೀನಿ ಹಾಲು ಹಾಕ್ತಾರ ರೀಸನ್ ಏನಪ್ಪ ಅಂದರೆ ಕೊಬ್ಬರಿ ಮಿಠಾಯಿ ಸ್ವಲ್ಪ ಸಾಫ್ಟಾಗಿ ಬರಲಿ ಅಂತ ನೀವೇನಾದರೂ ಸ್ವಲ್ಪ ಗಟ್ಟಿ ಕೊಬ್ಬರಿ ಮಿಠಾಯಿ ಬೇಕು ಅಂದರೆ ಹಾಲನ್ನ ಸ್ಕಿಪ್ ಮಾಡಿ ಬರೀ ಸಕ್ಕರೆ ಪಾಕ ಮಾಡ್ಕೊಂಡಾದ ನಂತರ ಕೋವಾ ಮತ್ತು ಸಕ್ಕರೆ ಎರಡನ್ನೂ ಮೆಲ್ಟ್ ಮಾಡಿ ನಂತರ ನೀವು ಒಣ ಕೊಬ್ಬರಿನ ಹಾಕೋಬೋದು ನಾನಿಲ್ಲಿ ಹಾಲು ಹಾಕ್ತಾ ಇರೋದ್ರಿಂದ ಕೊಬ್ಬರಿ ಮಿಠಾಯಿ ಸ್ವಲ್ಪ ಸಾಫ್ಟಾಗಿರುತ್ತೆ ನಾವಿಲ್ಲಿ ಸಕ್ಕರೆ ಹಾಲು ಮತ್ತು ಕೋವಾ ಹಾಕಿರೋದ್ರಿಂದ ಇದು ಕಂಡೆನ್ಸ್ಡ್ ಮಿಲ್ಕ್ ಥರ ಆಗುತ್ತೆ ನೋಡಿ ನೋಡಿ ಈ ಥರ ಕಂಡೆನ್ಸ್ಡ್ ಮಿಲ್ಕ್ ಥರ ಆಗುತ್ತೆ ಇದು ಈಗ ನಾನು ಒಣ ಕೊಬ್ಬರಿ ಪುಡಿ ಇಟ್ಕೊಂಡಿರೋದು ಏನಿದೆ ಏಲಕ್ಕಿ ಮತ್ತು ಒಣ ಕೊಬ್ಬರಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಕೊತಾ ಇದ್ದೀನಿ ಸಕ್ಕರೆ ಕೋವಾ ಒಣ ಕೊಬ್ಬರಿ ಹಾಲು ಎಲ್ಲ ಒಂದು ಕೊಂದು ಬೇರೆ ಹಾಗೆ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕು ನಂತರ ಇದಕ್ಕೆ ನಾನು ಒಂದು ಟೀ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಈಗ ಇದು ತವಾ ಬಿಟ್ಟು ಬರೋವರೆಗೂ ಹೀಗೆ ಕೈ ಆಡಿಸ್ಕೊಳ್ತಾ ಇರೋಣ ನೋಡಿ ಒಂದು ಸ್ವಲ್ಪ ತಗೊಂಡಿದ್ರೆ ನೋಡಿದ್ರೆ ಅದು ಕೈ ಗಂಟಬಾರ್ದು ಇದು ರೈಟ್ ಕನ್ಸಿಸ್ಟೆನ್ಸಿ ಈಗ ಇದನ್ನು ಒಂದು ತಟ್ಟೆಗೆ ಶಿಫ್ಟ್ ಮಾಡಿಕೊಂಡು ನಿಮಗೆ ಯಾವ ಶೇಪ್ ಬೇಕು ಆ ಶೇಪ್ ಕೊಬ್ಬರಿ ಮಿಠಾಯಿ ಆಕಾರ ಕೊಟ್ಕೊಳ್ಳಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಹೇಗಿತ್ತು ಅಂತ ಕಾಮೆಂಟಲ್ಲಿ ತಿಳಿಸಿ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಸರಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್